ಎರಡ್ ಸಾವಿರದ ಎಂಟರಿಂದ ಹದಿಮೂರಲ್ಲಿ ಅವ್ರಿಗೆ ಮಿನಿಸ್ಟರ್ ಆಗ್ಬೇಕು ಅವಕಾಶ ಸಿಗುತ್ತೆ ಅಂದಾಗ ಅವ್ರು ಕೊಡ್ಲಿಲ್ಲ ಬೇಜಾರಾಗಿ ಅವರು ಇಂಡಿಪೆಂಡೆಂಟ್ ಆಗಿ ಚುನಾವಣೆ ನಿಂತು ಗೆದ್ರು ತಕ್ಕಿನ ಮನುಷ್ಯ ಜನಗಳ ಜೊತೆ ಇದ್ರೆ ಯಾವ ಪಕ್ಷನೇ ಇರ್ಲಿ ಯಾವ ಸುಲ್ತಾನನೇ ಇರಲಿ ಜನ ಆ ಜನ ನಾಯಕನ ಗೆಲ್ಸ ಬೆಸ್ಟ್ ಎಕ್ಸಾಂಪಲ್ ಶೆಟ್ರು ಸೊ ಶಿವ ಶೆಟ್ರ್ ಈಗ ಸಿಟಿಂಗ್ ಎಂ ಎಲ್ ಐವತ್ತಾರು ಸಾವಿರ ಮತ ಅಂತರದಲ್ಲಿ ರಾಕೇಶ್ ಮಲ್ಲಿ ಕಾಂಗ್ರೆಸ್ ಕನ್ನಡಿ ಗೆದ್ದಿದ್ರು ಈಗ ಆಲ್ರಡಿ ಶಿವ ಶೆಟ್ಟರು ಮತ್ತೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ಲಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಕಿಶನ್ ಹೆಗಡೆ ಸಹಕಾರಿ ಸಿಗದ ದೂರಿನ ಪ್ರತಾಪ್ ಚಂದ್ರ ಶೆಟ್ಟರು ಎಕ್ಸ್ ಎಲ್ ಸಿ ಅಂಡ್ ಮಲ್ಲಯಾಡಿ ಶಿವರಾಮ್ ಶೆಟ್ಟರು ಇವರು ಕೂಡ ಇದು ಮಾಡ್ತಾ ಇದ್ದಾರೆ ಯಾರೇನೇ ಮಾಡಿದ್ರು ಆಲಾಡಿ ಶ್ರೀನಿವಾಸ್ ಜೆ ಬಿಜೆಪಿ ಅಭ್ಯರ್ಥಿ ಆಗಿರೋ ಅವ್ರಿಗೊಂದು ಅವಕಾಶ ಆಗುತ್ತೆ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ ಕುಂದಾಪುರ ಅವ್ರ ಗ್ರಾಫ್ ಹೆಂಗಿದೆ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಇಪ್ಪತ್ತು ಸಾವಿರ ಅಂತರ ಗೆಲುವು ಹದಿಮೂರಲ್ಲಿ ಇಂಡಿಪೆಂಡೆಂಟ್ ನಲವತ್ತೊಂದು ಸಾವಿರ ಅಂತರ ಈಗ ಹದಿನೆಂಟರಲ್ಲಿ ಐವತ್ತಾರು ಸಾವಿರ ಅಂತ ಅಂದರೆ ಅವರು ಇರಸ್ಪೆಕ್ಟಿವ್ ಆಫ್ ಪಾರ್ಟಿ ಅಥವಾ ಅವರು ವರ್ಚಸ್ ಇಂದೇ ಇಷ್ಟು ಅಂತರವನ್ನ ಕಾಯ್ಕೊಂಡು ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ದಾರೆ ಆಮೇಲೆ ಎಕ್ಸ್ ಎಂ ಎಲ್ ಎ ಕಾಂಗ್ರೆಸ್ ಇಂದ ಪ್ರತಾಪ್ ಚಂದ್ರ ಶೆಟ್ಟಿ ಇದ್ರಲ್ಲ ಎಮ್ ಎಲ್ ಸಿ ಅವ್ರ ಜಸ್ಟ್ ಕೊನೆ ನಾನು ನನ್ಗೂ ಟಿಕೆಟ್ ಬೇಕು ಅಂತ ಬರ್ತಾರೆ ಕಾಂಗ್ರೆಸ್ ಅಲ್ಲಿ ಬೇರೆ ಟಿಕೆಟ್ ತಪ್ಸೋದಿಕ್ಕೆ ಇಲ್ಲಾಂದ್ರೆ ಅವ್ರ ಡೀಲ್ ಮಾಡ್ಕೊಳ್ಳೋದು ಈ ರೀತಿ ಆರೋಪ ಅವ್ರ ಮೇಲೆ ತುಂಬಾ ಡ್ರಾಮಾ ಆಡ್ತಾರೆ ಅಂತ ಸೊ ಈ ಕಿಶನ್ ಹೆಗಡೆ ಸ್ವಲ್ಪ ಏನೋ ಸೀರಿಯಸ್ ಓಡಾಡ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಕೆಲವೊಂದಿಷ್ಟು ಬೇರೆ ಬೇರೆ ಸಹಕಾರ ಸಂಘದ ಕಟ್ಟಿಯಲ್ಲಿ ಕೆಲವೊಂದು ಜನಗಳಿಗೆ ಹೆಲ್ಪ್ ಮಾಡ್ತಾರೆ ಇದಾರೆ ಬಟ್ ಹಾಲಾಡಿ ಮುಂದೆ ಅದ್ಯಾವುದೂ ಕೂಡ ವರ್ಕ್ಔಟ್ ಆಗಲ್ಲ ಹಾಲಾಡಿನೇ ಬರಬಹುದು ಬರ್ತಾರೆ ಅನ್ನೋದು ಅಲ್ಲಿನ ರಿಪೋರ್ಟ್ ಶಿವ ಬಟ್ ಅವರು ಈ ಮೂವತ್ತಾರು ಜನ ಗುಜರಾತ್ ಟಿಕೆಟ್ ಹಂಗೇನಾರ ಇವ್ರಿಗೆ ಮನವೊಲಿಸಿ ಓಕೆ ಅಂದ್ರೆ ಮತ್ತೊಂದು ಇಂಡಿಪೆಂಡೆಂಟ್ ಅಪ್ಲಿಕೇಶನ್ ಸಂಗೆ ಏನು ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ